ಮುಂದಿನ ಸುದ್ದಿ ಇನ್ನು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿ ಬಿ ದಯ ದಯಾನಂದ ಅವರನ್ನು ನೇಮಕ ಮಾಡಲಾಗಿದೆ ಈಗಿದ್ದ ಬೆಂಗಳೂರು ಪೊಲೀಸ್ ಕಮಿಷನರ್ ಪ್ರತಾಪ್ ರೆಡ್ಡಿ ಅವರನ್ನ ಆಂತರಿಕ ಭದ್ರತೆ ಡಿಜಿಪಿಯಾಗಿ ವರ್ಗಾವಣೆ ಮಾಡಲಾಗಿದೆ ಏನೋ ಬೆಂಗಳೂರು ನಗರದ ವಿಶೇಷ ಕಮಿಷನರ್ ಸಂಚಾರ ವಿಭಾಗದ ಎಂ ಎ ಸಲೀಂ ಅವರನ್ನ ಸಿಐ ಡಿಜಿಯಾಗಿ ವರ್ಗಾಯಿಸಲಾಗಿದೆ ಕಳೆದ ವರ್ಷವಷ್ಟೇ ಪೊಲೀಸ್ ಆಯುಕ್ತರಾಗಿ ನೇಮಕಗೊಂಡಿದ್ದ ಪ್ರತಾಪ್ ರೆಡ್ಡಿ ಅವರಿಗೆ ಈ ವರ್ಷದ ಆರಂಭದಲ್ಲಿ ಪೊಲೀಸ್ ಮಹಾನಿರ್ದೇಶಕರ ಹುದ್ದೆಗೆ ಬಡ್ತಿ ನೀಡಿ ಅಲ್ಲಿಯೇ ಮುಂದುವರಿಸಲಾಗಿತ್ತು ಆ ರೀತಿಯಾಗಿ ಪ್ರತಾಪ್ ರೆಡ್ಡಿ ಅವರನ್ನ ಆಂತರಿಕ ಭದ್ರತೆಯ ಡಿ ಜಿ ಪಿಯಾಗಿ ವರ್ಗಾವಣೆ ಮಾಡಲಾಗಿದೆ ಇನ್ನು ಇವರ ಸ್ಥಾನಕ್ಕೆ ನೈನ್ಟೀನ್ ನೈಂಟಿ ಫೋರ್ ಬ್ಯಾಚ್ನ ಐ ಪಿ ಎಸ್ ಅಧಿಕಾರಿ ಬಿ ದಯಾನಂದ್ ಅವರನ್ನ ನೇಮಕ ಮಾಡಲಾಗಿದೆ ದಯಾನಂದ್ ಈ ಹಿಂದೆ ಬೆಂಗಳೂರಿನಲ್ಲಿ ಸಂಚಾರ ವಿಭಾಗದ ಹೆಚ್ಚುವರಿ ಪೊಲೀಸ್ ಕಮಿಷನರ್ ಆಗಿ ಸೇವೆ ಸಲ್ಲಿಸಿದರು ಸದ್ಯ ಗುಪ್ತಚರ ಇಲಾಖೆ ಎ ಡಿ ಜಿ ಆಗಿ ಕೆಲಸ ನಿರ್ವಹಿಸುತ್ತಿರುವ ಬಿ ದಯಾನಂದ್ ಅವರು ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ಮೂಲದವರಾಗಿದ್ದಾರೆ ರಾಜ ಹೌದು ಬಸವರಾಜ್ ಬೊಮ್ಮಾಯಿ ಅವರು ಸಿಎಂ ಇದಾಗ್ಲೇ ನಮ್ಮೂರನ್ನ ಕರ್ಸ್ಕೋಬೇಕಿತ್ತು ಅಂತ ಮಾತುಕತೆ ಬಟ್ ಆಗ್ಲಿಲ್ಲ ಹೌದು ಅವರು ಸಿಎಂ ಆಗಿರ್ಬೇಕಾದ್ರೆ ಕಮಿಷನ್ ಆಗ್ಬೇಕಾಗಿತ್ತು ಪ್ರತಾಪ್ ರೆಡ್ಡಿ ಆದ್ರು ಅದಾದ್ಮೇಲೆ ಸಿದ್ದರಾಮಯ್ಯ ಅವರು ಮತ್ತೆ ಈಗ ಇವ್ರು ಕನ್ನಡದವರು ಏನಂದ್ರೆ ಕನ್ನಡದವರು ಕಮಿಷನರ್ನ ಕನ್ನಡದವ್ರನ್ನ ಮಾಡಿದೀವಿ ಕನ್ನಡದವ್ರಿಗೆ ಮನೆ ಹಾಕಿದೀನಿ ಅಂತ ಕಾಂಗ್ರೆಸ್ ಹಿಂದೆ ಹೇಳಿದ್ರು ಸ್ವಲ್ಪ ಪ್ರೀತಿ ಕನ್ನಡದವ್ರ ಮೇಲೆ ಹೌದು ಹಾಗಾಗಿ ಬಿ ದಯಾನಂದ್ ಅವ್ರಿಗೆ ಉದ್ಯಾನ ಕೊಟ್ಟಿದ್ದಾರೆ ಕನ್ನಡದವರು ಹಾವೇರಿ ಮೂಲದವರು ಸೊ ಬೊಮ್ಮಾಯಿ ಚಾನ್ಸ್ ಇತ್ತು ಓ ನಮ್ಮೂರ ಒಂದ್ ಕಮಿಷನ್ ಮಾಡ್ತೀನಿ ಮಾಡ್ಲಿಲ್ಲ ಮಾಡಕ್ ಆಗಿಲ್ಲ ಅವ್ರಿಗೆ ಸಿದ್ದರಾಮಯ್ಯ ಮಾಡಿದರೆ ಕನ್ನಡದವ್ರ್ ಅಂತ ಒಳ್ಳೆ ಆಫೀಸರ್ ಅನ್ನೋ ಒಂದು ಲೆಕ್ಕಾಚಾರ ಇದೆ ಇಂಟೆಲಿಜೆನ್ಸ್ ಅಲ್ಲಿ ತುಂಬಾ ವರ್ಷ ಕೆಲಸ ಮಾಡಿದಂತ ಅನುಭವ ಇದೆ ಇವರಿಗೆ ಹೌದು ಸೊ ನಿರೀಕ್ಷೆ ಇದೆ ತುಂಬಾ ಆ ನಿರೀಕ್ಷೆಯನ್ನ ಹೇಗೆ ಮಾಡ್ತಾರೆ ನೋಡ್ಬೇಕು ಬಿ ದಯಾನಂದ್ ಬೆಂಗಳೂರಿನ ನೂತನ ಪೊಲೀಸ್ ಕಮಿಷನರ್